ಮೇಡಮ್, ಈಗ ಕಾವ್ಯ ಶೆಟ್ಟಿ ಅವರು ಯಾವ ಯಾವ ಸಿನಿಮಾದಲ್ಲಿ ಮಾಡ್ತಿದ್ದಾರೆ? ಮಲಯಾಳಿಯಲ್ಲಿ ಒಂದು ಹೆಸರು ಕೇಳ್ಪಟ್ಟೆ, ಬೇರೆ ಭಾಷೆಯಲ್ಲೂ ಕೇಳ್ಪಡ್ತದೆ. ಮಲಯಾಳಂದು ರಿಲೀಸ್ ಆಗಿದೆ ಆಲ್ರೆಡಿ, ಬ್ರೋ ಡ್ಯಾಡಿ ಅಂತ. ಅದು ಬಿಟ್ಟು ಕನ್ನಡದಲ್ಲೇ ಮೂರ್ ನಾಲ್ಕು ಉಳಿದಿದೆ ಇವಾಗ ರಿಲೀಸಿಗೆ. ಆ್ಯಂಡ್ ನಾಗಶೇಖರ್ ಅವ್ರದ್ದು ತೆಲುಗುವಲ್ಲಿ ಲವ್ ಮಾಕ್ಟೆಲ್ ರೀಮೇಕ್, ಆ್ಯಂಡ್ ಆರ್ಯ ಸರ್ ಜೊತೆ ಒಂದು ತಮಿಳಲ್ಲಿ ಕ್ಯಾಪ್ಟನ್ ಅಂತ ಇದೆ. ಅದು ಬಿಟ್ಟು ರವಿ ಸರ್ದು ಸಿನಿಮಾ ಉಳಿದಿದೆ. ಆ್ಯಂಡ್ ಕಾರ್ತಿಕ್ ಅವ್ರ ಜೊತೆ ಒಂದು ಮಾಡಿದ್ದೀನಿ, ಕಾರ್ತಿಕ್ ಜಯರಾಮ್. ಅದು ಕನ್ನಡದಲ್ಲಿ ಮೂರ್ ನಾಲ್ಕು ಸಿನಿಮಾ ಇದೆ, ತಮಿಳ್ ಅಂಡ್ ತೆಲುಗಲ್ಲಿ ಒಂದೊಂದಿದೆ. ಶೂಟಿಂಗ್ ನಡೀತಾ ಇರೋದು ಇದೊಂದು, ಇನ್ನೊಂದು ದಿಗಂತ್ ಅವ್ರ ಜೊತೆ ಒಂದು, ಅದು ಆಲ್ಮೋಸ್ಟ್ ಕಂಪ್ಲೀಷನ್ ಅಲ್ಲಿದೆ. ಮೇಡಮ್, ನೀವು ನಿರೀಕ್ಷೆ ಮಾಡಿದಂಗೆ ಸಿನಿಮಾಗಳು ಬರ್ತಿದಾವ, ಹೇಗೆ ನಡೀತಿದೆ ಜರ್ನಿ? ಇವಾಗ ಆ್ಯಕ್ಚುಲಿ ಐ ಥಿಂಕ್ ಒಂದು ವರ್ಷದಿಂದ ಮೋಸ್ಟ್ಲಿ ನನಗೆ ಡಿಫ್ರೆಂಟ್ ಆಗಿರೋ ರೋಲ್ ಸಿಗ್ತಾ ಇದೆ, ಬೇರೆ ಭಾಷೆಯಲ್ಲೂ ಚೆನ್ನಾಗಿರೋ ರೋಲ್ ಸಿಗ್ತಾ ಇದೆ. ಸೊ ಐ ಥಿಂಕ್ ಈ ಲಾಸ್ಟ್ ಇಯರಿಂದ ನನಗೆ, ನಾನು ಮಾಡಿರೋ ಸಿನಿಮಾ ನನಗೆ ತುಂಬ ಇಷ್ಟ ಆಯಿತು ಎಲ್ಲ ರೋಲ್ಸ್. ಇದರಲ್ಲೂ ಕೂಡ ನಾನು ಫಸ್ಟ್ ಟೈಮ್ ಕಾಪ್ ಆಗಿ ಮಾಡ್ತಾ ಇದ್ದೀನಿ. ಸೊ ಐ ಥಿಂಕ್ ಒನ್ ಇಯರಿಂದ ಮಾಡ್ತಾ ಸಿಗ್ತಾ ಇರೋ ಪ್ರಾಜೆಕ್ಟ್ಸ್ ನನಗೆ, ಐ ಥಿಂಕ್ ಇಟ್ಸ್ ಗುಡ್. ಸೊ ನನಗೆ ಮಾಡೋದು ತುಂಬ ಇಂಟ್ರೆಸ್ಟಿಂಗ್ ಆಗಿ ಕಾಣಿಸ್ತಾ ಇದೆ ಇವಾಗ. ಇದರಲ್ಲಿ ಮೆಚ್ಯೂರ್ ಅಂದರೆ ಏಜ್ ವೈಸ್ ಅಲ್ಲ, ಬಟ್ ಅದು ಹೇಗೆ ಇನ್ವೆಸ್ಟಿಗೇಷನ್ ಮಾಡ್ತಾರೆ ಅಥವಾ ಒಂದು ಕಾಮಿಕ್ ಟೈಮಿಂಗ್ ಇದೆ ಅದಕ್ಕೆ ನನ್ನ ಜೊತೆ ಮಾಡೋರು, ಆ ಥರದಲ್ಲಿ ಇಂಟ್ರೆಸ್ಟಿಂಗ್ ಆಗಿದೆ. ಬಟ್ ಯಾ, ಒಂದು ಅದಕ್ಕೋಸ್ಕರ ಒಂದು ಕ್ಯಾರಿ ಮಾಡಬೇಕು ಡೆಫಿನೆಟ್ಲಿ. ನಾಳೆ ಶೂಟ್ ಮಾಡ್ತಾ ಇದ್ದೀನಿ, ನನಗೂ ಗೊತ್ತಾಗುತ್ತೆ ಈ ಥರ ರೋಲ್ ಮಾಡಿಲ್ಲ. ಸೊ ನನಗೂ ಅಷ್ಟು ಬಾಡಿ ಲ್ಯಾಂಗ್ವೇಜಲ್ಲಿ ನಾನು ನೋಡಬೇಕು ಹೇಗೆ ಬರುತ್ತೆ ಅಂತ. ಬಟ್ ಈ 2020 ಟೈಮ್ಲೈನ್ ಇದೆ, ಅದರಲ್ಲಿ ನಂದು ಮಾತ್ರ ಇರೋದು. ಸೊ ದ ಹೋಲ್ ಇನ್ವೆಸ್ಟಿಗೇಷನ್, ದ ಹೋಲ್ ಸಿನಿಮಾದು ಯಾವುದು ಕನೆಕ್ಷನ್ ಇದೆಯಲ್ಲ, ಅದು ನಾನು ಮತ್ತು ದೀಪಕ್ ಅಂತ ನನ್ನ ಜೊತೆ, ಅವ್ರ ಜೊತೆ ಮಾಡ್ತಾ ಇರೋದು ನಾನು ಇವಾಗ ಫುಲ್ 2020 ಟೈಮ್ಲೈನ್. ಸತೀಶ್ ಅವ್ರು ಬಂದು 1970 ಟೈಮ್ನಲ್ಲಿದ್ದಾರೆ. ಸೊ ಇಂಟ್ರೆಸ್ಟಿಂಗ್ ಆಗಿದೆ. ಆ್ಯಂಡ್ ಮೋರ್ ಆಫ್ ಲಾಟ್ ಆಫ್ ಕಾಮಿಕ್ ಟೈಮಿಂಗ್ ಇದೆ. ಅಷ್ಟು ತುಂಬ ಆ್ಯಕ್ಷನ್ ಸೀಕ್ವೆನ್ಸ್ ಅಂತ ಇಲ್ಲ, ಲೈಟಾಗಿ ಅಫ್ಕೋರ್ಸ್ ಪೊಲೀಸ್ ಕ್ಯಾರೆಕ್ಟರ್ ಸ್ವಲ್ಪ ಒಂದು ಸ್ವಲ್ಪ ಇದೆ ಅಷ್ಟೇ. ಯಾ, ಟಿ ಕೆ ದಯಾನಂದ್ ಅವ್ರು ಹೇಳ್ತಾ ಇದ್ರು ಈ ಕಥೆಗಾಗಿ ಅವ್ರು ತುಂಬಾ ಸ್ಟಡಿ ಮಾಡಿದ್ದಾರೆ ಅಂತ ಹೇಳಿ. ನೀವು ಆ ಕಡೆ ಕಡೆ ಎಲ್ಲ ಇಂಡಸ್ಟ್ರಿಗೆ ಹೋಗ್ಬಿಟ್ಟು ಬಂದಿರೋರಲ್ಲ, ತುಂಬಾ ಸ್ಟೋರಿ ಬೇಸ್ಡ್ ಸಿನಿಮಾಗಳು ಕೆಲಸ ಮಾಡ್ತಾರೆ, ನಿಮ್ಗೆ ಈ ಥರ ಒಂದು ಅವಕಾಶ ಸಿಕ್ಕಿರೋದು ಮತ್ತು ಈ ಕಥೆ ಬಗ್ಗೆ ಏನು ಹೇಳ್ತೀರಿ? ಅದೇ, ಬಿಕಾಸ್ ಅವರು ಎರಡು ಟೈಮ್ಲೈನಲ್ಲಿ ಮಾಡ್ತಾ ಇದ್ದಾರೆ, 1970s ಆ್ಯಂಡ್ 2022. ಅದಕ್ಕೆ 1970s ತುಂಬ ಅವರು ಬೇಜಾನ್ ರಿಸರ್ಚ್ ಮಾಡಿದ್ದಾರೆ. 2020 ಹೇಗೆ ಕನೆಕ್ಟ್ ಆಗುತ್ತೆ, ಅಲ್ಲಿ ನಡೆದಿರೋ ಇನ್ಸಿಡೆಂಟ್ ಹೇಗೆ ನಾವು ಇದನ್ನ ರಿವೀಲ್ ಮಾಡ್ತೀವಿ, ಅದೇ ಮೇನ್ ಸ್ಟೋರಿ. ನಂದು ಬಂದು ಅದೇ 2020 ಇರೋದ್ರಿಂದ ಇನ್ವೆಸ್ಟಿಗೇಷನ್ ಆ ಥರ ನಡೀತಾ ಇರುತ್ತೆ. ಬಟ್ ಐ ಥಿಂಕ್ ನನಗೆ 1970 ಸ್ಟೋರಿನೂ ತುಂಬ ಇಷ್ಟ ಆಯಿತು, ಅದರಲ್ಲಿ ನಾನಿಲ್ಲ. ಬಟ್ ಐ ಥಿಂಕ್ ಆ ಪೋರ್ಷನ್ಗೆ ಅವರು ತುಂಬ ರಿಸರ್ಚ್ ಮಾಡಿದ್ದಾರೆ. ಆ್ಯಂಡ್ ಎಲ್ಲ ಫ್ರಮ್ ಕ್ಲೋತ್ಸ್ ಟು ಲುಕ್ಸ್ ಎಲ್ಲದರಲ್ಲೂ ಐ ಥಿಂಕ್ ಅ ಲಾಟ್ ಆಫ್ ತುಂಬ ವರ್ಷಗಳಿಂದ ಮಾಡ್ತಾ ಇದ್ದಾರೆ. ಸೊ ಯಾ, ಐ ಆಮ್ ಎಕ್ಸೈಟೆಡ್ ಟು ಸ್ಟಾರ್ಟ್ ಶೂಟಿಂಗ್. ಮೇಡಮ್, ನಿಮಗೆ ಯಾವ ಥರದ ಪಾತ್ರಗಳ ನಿರೀಕ್ಷೆ ಇದೆ ಮತ್ತು ಯಾವ ಥರದ ಪಾತ್ರಗಳನ್ನ ಹುಡ್ಕೊಂಡು ಬರ್ತಾ ಇದ್ದೀವಿ? ಸಿ, ಮೋಸ್ಟ್ಲಿ ನನಗೆ ಯೂಶಲಿ ಸಿಗೋದು, ನಿಮ್ಗೆ ಗೊತ್ತಿದೆ, ಒಂದು ಲವ್ ಸ್ಟೋರಿಯಲ್ಲಿ ಆ ಥರದ ಸಿಗೋದು. ಬಟ್ ಜಾಸ್ತಿ ಅದೇ ಥರದ್ದು ಸಿಗೋದು ಇಲ್ಲಿ, ಎಲ್ಲ ಕಡೆಯೂ ಸೇಮ್. ಬಟ್ ಇವಾಗ ಸ್ವಲ್ಪ ಫೀಮೇಲ್ ಓರಿಯೆಂಟೆಡ್ ಅಥವಾ ಒಂದು ಈ ಥರ ಕಾಪ್ ರೋಲ್ ಅಥವಾ ಒಂದು ಜರ್ನಲಿಸ್ಟ್ ಟೈಪ್ ರೋಲ್, ಸೀರಿಯಸ್ ರೋಲ್ಸು ಸಿಗ್ತಾ ಇದೆ. ಸೊ ಯಾವುದೇ ಒಂದು ಟೈಪ್ ಆಫ್ ಪಾತ್ರ ಅಂತ ಇಲ್ಲ, ವಿಚ್ ಎವರ್ ಸೂಟ್ಸ್, ಯುನೋ, ವಿಚ್ ಎವರ್ ಐ ಲೈಕ್ ಟು ಡೂ ಇಟ್, ಆ ಥರದಲ್ಲಿ ನಥಿಂಗ್ ಪರ್ಟಿಕ್ಯುಲರ್. ಸೊ 1970s ಆ ಥರ ಮೂವಿನೂ ಮಾಡಬೇಕಂತ ಇತ್ತು ನನಗೆ, ನನಗೆ ಇಲ್ಲಿ ತನಕ ಸಿಕ್ಕಿಲ್ಲ. ಬಟ್ ಇದರಲ್ಲಿ ಬಿಕಾಸ್ ಇಟ್ಸ್ ಅನ್ ಇಂಟ್ರೆಸ್ಟಿಂಗ್ ಕಾಪ್ ಕ್ಯಾರೆಕ್ಟರ್, ಸೊ ಐ ಆಮ್ ಎಕ್ಸೈಟೆಡ್ ಫಾರ್ ದಿಸ್ ಆಲ್ಸೋ. ಮೇಡಮ್, ನಾವು ನೋಡ್ತಾ ಇರ್ತೀವಿ ಇತ್ತೀಚೆಗೆ ಅಂದರೆ ನಿಮಗೆ ಯುವರತ್ನ ಸಿನಿಮಾದಲ್ಲಿ ಅವಕಾಶ ಸಿಕ್ಕಾಗ ಮತ್ತು ಅಂಥ ಒಂದು ಒಳ್ಳೆ ಸಿನಿಮಾದಲ್ಲಿ ಅಂಥ ಒಂದು ಒಳ್ಳೆ ಹಾಡಿಗೆ ಡ್ಯಾನ್ಸ್ ನಂಬರ್ ಮಾಡೋದಕ್ಕೆ ನಿಮ್ಗೆ ಅವಕಾಶ ಸಿಕ್ಕಾಗ, ಆ ಅವಕಾಶ ಸಿಕ್ಕಾಗೂ ನಿಮಗೆ ಸಿಕ್ಕಿರಲಿಲ್ಲ, ಈಗ ಅವಕಾಶ ಸಿಕ್ಕಾಗಿ ಇನ್ನೊಂದು ವಿಚಾರ ನಡೆದೋಗೋಯ್ತು, ಯುವರತ್ನ ಹಾಡುಗಳನ್ನ ನೋಡಿದಾಗ ನಿಮ್ಗೆ ಏನಿಸುತ್ತೆ ಮೇಡಮ್? ಇವಾಗ ನಾನು ಆ್ಯಕ್ಚುಲಿ ಕೇಳೋದೇ ಇಲ್ಲ ಇವಾಗ ಸಾಂಗ್ಸು ಸರ್ದು, ಯಾವುದು ನಾನು ನೋಡೋದು ಇಲ್ಲ, ಕೇಳೋದು ಇಲ್ಲ, ಬಿಕಾಸ್ ಲಾಟ್ ಆಫ್ ಮೆಮರೀಸ್ ಅದಕ್ಕೆ ಅಟ್ಯಾಚ್ ಆಗಿದೆ. ಸೊ ನನಗೆ ಮತ್ತೆ ಹೋಗಿ ಅದು ನೋಡೋದು ಒಂಥರ, ಏನೋ, ಐ ಡೋಂಟ್ ಲೈಕ್ ಇಟ್ಸ್. ನಾನು ಇತ್ತೀಚೆಗೆ ಇದಾದಮೇಲೆ ಅವ್ರದ್ದು ತೀರೋದಾದ್ರಮೇಲೆ ನಾನು ಯಾವ್ದು ಸಾಂಗ್ಸ್ ನೋಡೇ ಇಲ್ಲ, ಬಿಕಾಸ್ ನಾವು ಅದು ಫುಲ್ ಶೂಟಿಂಗ್ ಟೈಮ್ ಅದೆಲ್ಲ ನೆನಪಾಗ್ತಾ ಇರುತ್ತೆ. ಸೊ ಐ ಥಿಂಕ್ ಸಮ್ ಮೋರ್ ಮಂತ್ಸ್ ಅದನ್ನು ಕೇಳದೆ ನೋಡದೆ ನಾನು ಇರೋದು ಬೆಟರ್. ಅವ್ರ ಜೊತೆ ಡ್ಯಾನ್ಸ್ ಮಾಡೋದು ಅನ್ನೋದು ಇದೆಯಲ್ಲ, ಎಂತ ಹೀರೋಯಿನ್ಗೆ ಒಂದು ದೊಡ್ಡ ಡ್ರೀಮ್. ಎಸ್, ಪ್ರೇಮ ಅವ್ರಿಗೆ ಇತ್ತಂತ ಅವ್ರ ಜೊತೆ ಡ್ಯಾನ್ಸ್ ಮಾಡಬೇಕು ಅಂತ ಆ ಥರದ್ದು. ನಿಮಗೆ ಆ ಡ್ರೀಮ್ ಇತ್ತ ಮತ್ತು ಆ ಡ್ರೀಮ್ ಸಾಕಾರ ಆದ ನಂತರ ಹೇಗೆ ಅನ್ಸುತ್ತೆ? ಅವರಂತೂ ಲೈಕ್ ಸೂಪರ್ ಡ್ಯಾನ್ಸರ್ ಅಲ್ವಾ. ಸೊ ನನಗೆ ಅವತ್ತು ಅಪ್ಪು ಸರ್ ಜೊತೆ ಡ್ಯಾನ್ಸ್ ಮಾಡೋದು ಸ್ವಲ್ಪ ಕಷ್ಟನೇ ಅನಿಸ್ತಾ ಇತ್ತು. ಬಟ್ ದ ವೇ ಹಿ ವಾಸ್ ಆ್ಯಂಡ್ ಎಲ್ಲರೂ ಹೆಂಗೆ ಟ್ರೀಟ್ ಮಾಡ್ತಾ ಇದ್ರು ಸೆಟ್ಟಲ್ಲಿ, ಆ್ಯಂಡ್ ಜಸ್ಟ್ ಟು ಎಂಜಾಯ್ ಶೂಟಿಂಗ್, ಅದರಿಂದ ಅವರಿಂದ ಕಲ್ತದ್ದು ಒಂದು ಅಂದರೆ, ಡೋಂಟ್ ವರಿ, ಜಸ್ಟ್ ಎಂಜಾಯ್ ವಾಟ್ ಯು ಡೂಯಿಂಗ್. ಅವ್ರು ಅದೇ ಇದನ್ನು ಎವ್ರಿ ಡೇ ಹಿ ಶುಡ್ ಟೆಲ್ ದಟ್, ಜಸ್ಟ್ ಹ್ಯಾವ್ ಫನ್,
ಸೊ ಇಟ್ಸ್ ಆ್ಯಕ್ಚುಲಿ ಐ ಆಮ್ ವೆರಿ ಲಕ್ಕಿ ಬಿಕಾಸ್ ಅದು ಅವ್ರದ್ದು ಐ ಥಿಂಕ್ ಅವ್ರು ಶೂಟ್ ಮಾಡಿ ಲಾಸ್ಟ್ ಬಟ್ ಒನ್ ಸಿನಿಮಾ ಅಲ್ವಾ. ಸೊ ಅಟ್ ಲೀಸ್ಟ್ ನನಗೆ ಅವ್ರ ಜೊತೆ ಒಂದು ಸ್ಕ್ರೀನ್ ಶೇರ್ ಮಾಡೋ ಅವಕಾಶ ಸಿಕ್ತು. ನಿಮಗೆ ಅವಕಾಶ ಬಂದಾಗ ನಿಮ್ಮ ಮನಸ್ಥಿತಿ ಯಾವ ರೀತಿ ಆಗಿತ್ತು? ಸೂಪರ್ ವೆರಿ ಎಕ್ಸೈಟೆಡ್ ಬಿಕಾಸ್ ಹೊಂಬಾಳೆ ಕಾರ್ತಿಕ್ ಅವ್ರು ನನ್ಗೆ ಕಾಲ್ ಮಾಡಿದ್ರು. ಸಿನಿಮಾ ಆಲ್ರೆಡಿ ಶೂಟ್ ಆಗಿತ್ತು, ಒನ್ ಸಾಂಗ್ ಉಳ್ತಿತ್ತು. ಸೊ ಇದಕ್ಕೊಂದು ಸ್ವಲ್ಪ ಮಾಡ್ತೀರಾ ಅಂತ ಕೇಳಿದಾಗ ಐ ವಾಸ್ ಲೈಕ್ ಅಪ್ಪು ಸರ್ ಜೊತೆ ಓಕೆ ಫೈನ್, ಏನು ಟೆನ್ಷನ್ ತೊಗೊಳ್ಬೇಡಿ, ಜಸ್ಟ್ ಯು ಕಮ್, ರಿಲ್ಯಾಕ್ಸ್ ಆಗಿ ಮಾಡ್ಬೋದು. ಬಿಕಾಸ್ ಅವ್ರ ಜೊತೆ ಡ್ಯಾನ್ಸ್ ಮಾಡೋದು ಆ್ಯಂಡ್ ಅವ್ರದ್ದು ಮೇನ್ ಇಂಟ್ರೊಡಕ್ಷನ್ ಸಾಂಗ್ ಆಗಿತ್ತು. ಬಟ್ ಇಟ್ ವೆಂಟ್ ವೆರಿ ವೆಲ್. ಅವ್ರ ಪ್ರೊಡಕ್ಷನ್ ಹೌಸ್ ಆಗಲಿ, ಅಪ್ಪು ಸರ್ ಆಗಲಿ, ಅವ್ರ ಜೊತೆ ಕೆಲಸ ಮಾಡೋದು, ಇಟ್ ವಾಸ್ ಸೂಪರ್. ಇವರು ಜಾನಿ ಮಾಸ್ಟರ್ ಅಂತ ಬಂದಿದ್ರು ಹೈದ್ರಾಬಾದ್ ಅವ್ರು, ಯೂಶಲಿ ತೆಲುಗು ಸಿನಿಮಾಸ್ ಜಾಸ್ತಿ ಮಾಡ್ತಾರೆ, ಇಲ್ಲೂ ಮಾಡ್ತಾರೆ. ಅವ್ರು ಬಂದು ರಿಹರ್ಸ್ ಮಾಡಿದ್ರು. ಎಸ್. ಇದು ಹೊರತುಪಡಿಸಿ ಕಾವ್ಯ ಶೆಟ್ಟಿ ಅವ್ರನ್ನ ನಾವು ಯಾವ ಯಾವ ಸಿನಿಮಾದಲ್ಲಿ ನೋಡಬಹುದು? ಇವಾಗ ಕನ್ನಡದಲ್ಲಿ ನನಗೆ ರವಿ ಸರ್ ಜೊತೆ ಒಂದಿದೆ, ರವಿ ಬೋಪಣ್ಣ ಅಂತ, ಅದು ಬಿಟ್ಟು ಕಾರ್ತಿಕ್ ಜಯರಾಮ್ ಜೊತೆ ಒಂದಿದೆ. ವೆಬ್ ಸೀರೀಸ್ ಒಂದು ರಿಲೀಸಿಗಿದೆ, ಅದು ಯಾವುದ್ರಲ್ಲಿ ರಿಲೀಸ್ ಆಗ್ತದೆ ಗೊತ್ತಿಲ್ಲ ನನಗಿನ್ನು. ದಿಗಂತ್ ಅವ್ರದ್ದು ಇವಾಗಷ್ಟೇ ಮುಗಿಸಿದ್ದೀನಿ, ಇದು ಇವಾಗ ನಡೀತಾ ಇದೆ. ಆ್ಯಂಡ್ ತಮಿಳ್ ನಾಗಶೇಖರ್ ಸರ್ದು ಗುರುತುಂದ ಸೀತಕಾಲಂ ಆ್ಯಂಡ್ ಕ್ಯಾಪ್ಟನ್ ಅಂತ ಆರ್ಯ ಸರ್ ಜೊತೆ ತಮಿಳ್. ಒಳ್ಳೆಯದಾಗಲಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ.